ಇವೆಲ್ಲವೂ ಕೂಡ ಭಾಳ ಅತ್ಯಂತ ಒಂದು ಸಾಮರಸ್ಯದಿಂದ ನಡೀತಾ ಇದೆ. ಎರಡನೇದಾಗಿ ಈ ಮಹಾರಾಷ್ಟ್ರ ಕರ್ನಾಟಕ ಆದಾಗ ಅಲ್ಲಿಯ ನೌಕರದಾರರಿಗೆ ಒಂದು ಚಾಯ್ಸ್ ಕೊಟ್ಟರು, ನೀವು ಮಹಾರಾಷ್ಟ್ರದಲ್ಲಿರ್ಬೋದು ಅಥವಾ ನೀವು ಕರ್ನಾಟಕಕ್ಕೆ ಹೋಗ್ಬೋದು ಅಂತ. ಆ ಪ್ರಕ್ರಿಯೆಯೂ ಕೂಡ ಭಾಳ ಶಾಂತವಾಗಿ ಸಮರ್ಥವಾಗಿ, ಕರ್ನಾಟಕ ಬಡವರು ಕರ್ನಾಟಕಕ್ಕೆ ಬಂದಿದ್ದಾರೆ, ಮಹಾರಾಷ್ಟ್ರ ಬಡವರು ಮಹಾರಾಷ್ಟ್ರ ಉಳಿದಿದ್ದಾರೆ. ಅಂದರೆ ಎಲ್ಲ ಹಂತದಲ್ಲೂ ಇಟ್ ಇಸ್ ಸೆಟಲ್ಡ್ ಮ್ಯಾಟರ್ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಆದರೆ 1970ರ ದಶಕದಲ್ಲಿ ಇದು ಗಡಿವಾದ ಭಾಳ ಪೀಕಲ್ಲಿತ್ತು, ಭಾಳಷ್ಟು ಕಡೆ ವೈಲೆನ್ಸ್ ಕೂಡ ಆಗಿತ್ತು, ಬೆಳಗಾಂನಲ್ಲಿ ಇತ್ತು, ಎಲ್ಲ ಕಡೆ ಇತ್ತು. ನಮಗೆ ಈ ಭಾಗದವರಿದ್ದಾಗ ನಮಗೆಲ್ಲ ಗೊತ್ತಿದೆ. ಆದರೆ ಅದು ಕಾನೂನಾತ್ಮಕವಾಗಿ ಸರಿ ಇರೋದ್ರಿಂದ ಯಾರು ಏನು ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಮುಂದೂ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ಆದರೆ ಪ್ರತಿ ವಿಧಾನಸಭೆ ಪ್ರಾರಂಭ ಆದಾಗ ಏನು MES ಇದೆ, ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇದೆ. ಒಂದು ಕಾಲದಲ್ಲಿ 1972ರ ಚುನಾವಣೆಯಲ್ಲಿ 5 ಸ್ಥಾನ ಬಂದಿತ್ತು. ಆದರೆ ಜನ ಇವತ್ತು ಅದನ್ನು ತಿರಸ್ಕಾರ ಮಾಡಿ ಯಾವುದೇ ಕಾರಣಕ್ಕೂ ಯಾವುದೇ ಪ್ರದೇಶದಲ್ಲೂ ಕೂಡ ಅವರು ಆಯ್ಕೆ ಆಗದಿರುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ಜನಮಾನ್ಯನೇ ಯಾವ ಕಾರಣಕ್ಕಾಗಿ MES ಹುಟ್ಟಿತ್ತು ಅದಕ್ಕೆ ಇವತ್ತು ಇಲ್ಲ, ಭಾಳ ಸ್ಪಷ್ಟವಾಗಿದೆ. ಈಗಲೂ ಕೂಡ ಒಂದು ಡೆಲಿಗೇಷನ್ ಹೋಗ್ತದೆ, ಅಸೆಂಬ್ಲಿ ಪ್ರಾರಂಭ ಆದ ಸೆಷನ್ನಲ್ಲಿ ಅಲ್ಲಿಯ ಮುಖ್ಯಮಂತ್ರಿಗಳನ್ನ ಮಂತ್ರಿಗಳನ್ನ ಭೇಟಿಯಾಗ್ತಾರೆ. ಭೇಟಿಯಾಗಿ ಹೊರಗಡೆ ಬಂದು ನಾವು ಮತ್ತೆ ಗಡಿ ಇದನ್ನು ನಾವು ಪಡ್ಕೊಳ್ತೀವಿ ಅನ್ನೋಂಥದ್ದು ಮತ್ತೆ ಪ್ರತಿ ವರ್ಷ ಇದೊಂದು ಸ್ಲೋಗನ್. ಅದೇ ರೀತಿ ಇಲ್ಲಿ ಬಂದು ಮಹಾಮೇಳ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅಂದರೆ ಜನರ ಮಧ್ಯೆ ಇಲ್ಲದೇ ಇರೋದನ್ನು ಹುಟ್ಟಾಕಿ ಎರಡು ರಾಜ್ಯಗಳ ಸಾಮರಸ್ಯನ ಕೇಳಿಸಿ ಬೆಂಕಿ ಹಚ್ಚುವಂಥ ಕೆಲಸ ಒಂದು ವರ್ಗ ನಿರಂತರವಾಗಿ ಮಾಡ್ತಾ ಇದೆ. ಅದಕ್ಕಾಗಿ MES ಇವತ್ತು ಬೇರೆ ಯಾವುದೇ ಚಟುವಟಿಕೆ ಇಲ್ಲ. ಕರ್ನಾಟಕ ನವೆಂಬರ್ 1 ಆಚರಣೆ ಮಾಡ್ತೀವಂದರೆ ಬ್ಲ್ಯಾಕ್ ಡೇ ಮಾಡೋದು, ಇಲ್ಲಿ ವಿಧಾನಸಭೆ ನಡೀತಿದ್ರೆ ಮಹಾಮೇಳ ಮಾಡೋದು, ಇಷ್ಟು ಬಿಟ್ಟರೆ ಏನು ಅವ್ರಿಗೆ ಬೇರೆ ಕೆಲಸ ಇಲ್ಲ. ಹೀಗಾಗಿ ಇವತ್ತು ಜನ ಅದನ್ನು ಕೂಡ ತಿರಸ್ಕಾರ ಮಾಡಿದ್ದಾರೆ. ಮೊನ್ನೆ ಇನ್ನು 2004ರಲ್ಲಿ ಅವರು ಏನೋ ಒಂದು ಕೇಸ್ ಹಾಕಿದ್ರು, ಸುಪ್ರೀಂ ಕೋರ್ಟ್ನಲ್ಲಿ ಒರಿಜಿನಲ್ ಸೂಟನ್ನು ಫೈಲ್ ಮಾಡಿ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಸುಪ್ರೀಂ ಕೋರ್ಟು ಇಮಿಡಿಯೇಟ್ಲಿ ಏನು ಕೈಗೆ ಎತ್ಕೊಳ್ಳಿಲ್ಲ. ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಭಾಳ ಸ್ಪಷ್ಟವಾಗಿ ಮೆಂಟೇನೇಬಿಲಿಟಿ ಫಸ್ಟ್ ಕ್ವಶನನ್ನು ನಾವು ಅಡ್ರೆಸ್ ಮಾಡಬೇಕು, ಆಮೇಲೆ ಮೆರಿಟ್ ಆ್ಯಂಡ್ ಡಿಟೇಲ್ಸ್ ಆಫ್ ದ ಕೇಸ್ ಹೋಗಬೇಕನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟಿನ ಒಂದು ತೀರ್ಪಾಗಿದೆ. ಮೊನ್ನೆ ಅವರ ಕೇಸ್ ಬಂದಿದೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಒಂದು ಸಭೆಯನ್ನು ಮಾಡಿ ಮತ್ತೆ ಖ್ಯಾತಿಯನ್ನು ತೆಗೆಯುವಂಥ ಕೆಲಸವನ್ನು ಮಾಡಿದೆ. ನಾನು ಅದಕ್ಕೆ ಭಾಳ ಸ್ಪಷ್ಟವಾಗಿ ನಾನು ಉತ್ತರವನ್ನು ಕೊಟ್ಟಿದ್ದೇನೆ. ಆ ಮುಖ್ಯಮಂತ್ರಿಗಳಿಗೆ ಮತ್ತು ಆ ನಡೆದ ಸಭೆಯ ವಕ್ತಾರರಿಗೆ ಭಾಳ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟೆ. ಅದಕ್ಕೆ ಮತ್ತೆ ರಿಯಾಕ್ಷನ್ ಕೊಟ್ಟರು, ಮತ್ತು ನಾವು ಕೂಡ ರಿಯಾಕ್ಷನ್ ಕೊಟ್ಟಿದ್ದೀವಿ. ಇದೆಲ್ಲ ಒಂದು ಹಂತಕ್ಕೆ ನಡೆದಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ನಲ್ಲಿ ಅವರು ಎತ್ತಿ ಅತ್ಯಂತ ಕೀಳ ಭಾಷೆಯಲ್ಲಿ ಮಾತನಾಡಿದ್ದಾರೆ, ಕನ್ನಡಿಗರ ಬಗ್ಗೆ ನನ್ನ ಬಗ್ಗೆ ಭಾಳ ಕೀಳ ಭಾಷೆಯಲ್ಲಿ ಮಾತಾಡಿದ್ದಾರೆ. ಅದೇ ರೀತಿ ಅಸೆಂಬ್ಲಿ ಒಳಗಡೆಯೂ ಕೂಡ ಮಾತಾಡಿದ್ದಾರೆ, ಅಸೆಂಬ್ಲಿ ಹೊರಗಡೆಯೂ ಕೂಡ ಮಾತಾಡಿದ್ದಾರೆ. ಒಬ್ಬರು ಜಯಂತ್ ಪಾಟೀಲ್ ಅಂತ, ಅವರು ನೀರಾವರಿ ಸಚಿವರು, NCP ಅವರು, ಅವರು ಮಾತಾಡ್ತಾ ಹೇಳ್ತಾರೆ ಕರ್ನಾಟಕದ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಭಾಳ ಮಸ್ತಿ ಬಂದಿದೆ, ಮಸ್ತಿ ಅಂದರೆ ಸೊಕ್ಕ ಬಂದಿದೆ ಅಂತ. ಹಲವಾರು ಬಾರಿ ಮಹಾರಾಷ್ಟ್ರದ ನೀರಿನ ಈ ವಿಚಾರದಲ್ಲಿ ಮತ್ತು ಯೋಜನೆಗಳ ವಿಚಾರದಲ್ಲಿ
ನಮ್ಮ ಜೊತೆಗೆ ಚರ್ಚೆ ಮಾಡಿದರು. ಆದರೆ ಅವರು ಬಳಸಿರುವಂಥ ಭಾಷೆ, ಯಾವುದೇ ಸಾಮಾನ್ಯ ವ್ಯಕ್ತಿಯಾಗಲಿ ಮಂತ್ರಿ ಆಗಲಿ ಯಾರೇ ಆಗಲಿ ಅದು ಒಪ್ಪುವಂಥದ್ದಲ್ಲ. ಒಬ್ಬ ಜವಾಬ್ದಾರಿತವಾಗಿರುವಂಥ ಮನುಷ್ಯ ಸದನದಲ್ಲಿ ನಿಂತು ಈ ಥರದ ಇನ್ನೊಂದು ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ ಅಂತಂದರೆ, ಸದನದಲ್ಲಿ ನಿಂತು ಮಾತಾಡಿದ್ದಾರೆಂದರೆ ನನ್ನ ಪ್ರಕಾರ ಆ ಮನುಷ್ಯನ ಸಂಸ್ಕೃತಿ ತೋರಿಸ್ತದೆ, ಆ ಮನುಷ್ಯನ ಅಪೂರ್ವಬದ್ಧತೆ ತೋರಿಸ್ತದೆ, ಇಮ್ಯಚುರಿಟಿ ತೋರಿಸ್ತದೆ. ಅಷ್ಟೇ ಅಲ್ಲ, ಸದನದಲ್ಲಿ ನಿಂತು ಮಾತಾಡಿದ್ದಕ್ಕಾಗಿ ಇಡೀ ಮಹಾರಾಷ್ಟ್ರದ ಒಂದು ಯಾವ ಮಟ್ಟದಲ್ಲಿ ಗಡಿ ವಿವಾದದ ಬಗ್ಗೆ ತಳಮಟ್ಟಕ್ಕೆ ಮಾತಾಡ್ತಾರೆ ಅನ್ನೋದು ತೋರಿಸ್ತದೆ. ಅದನ್ನು ನಾವು ಇಡೀ ಸದನ ಅದನ್ನು ನಾವು ಖಂಡಿಸ್ತೇವೆ. ಅಷ್ಟೇ ಅಲ್ಲ, ಅವರು ಮುಂದುವರೆದು ಹೇಳಿದ್ದಾರೆ, ನಾವು ಕರ್ನಾಟಕಕ್ಕೆ ನಾವು ನೀರನ್ನೇ ಕೊಡೋದಿಲ್ಲ. ಈ ನಿಸರ್ಗ ಇದೆಯಲ್ಲ, ಯಾರ ಕೈಯಲ್ಲಿಲ್ಲ. ನೀರು ಗಾಳಿ ಇದೆಲ್ಲ ಹಿಡಿದಿಡ್ತೇವೆ ಅನ್ನುವಂಥದ್ದು ಪುರಾಣ ಕಾಲದಿಂದ ನೋಡ್ತೀವಿ, ಯಾರಿಗೂ ಕೂಡ ಸಾಧ್ಯ ಆಗಿಲ್ಲ. ಕರ್ನಾಟಕ ಮತ್ತು ಆಂಧ್ರ, ಈಗ ತೆಲಂಗಾಣ ಮತ್ತು ಮಹಾರಾಷ್ಟ್ರ, ನಾಲ್ಕು ರಾಜ್ಯಕ್ಕೆ ಕೃಷ್ಣ ಹರಿತದೆ. ಇದು ದೇಶದ ಆಸ್ತಿ, ಇಟ್ಸ್ ಎ ನ್ಯಾಷನಲ್ ಅಸೆಟ್. ನ್ಯಾಚುರಲ್ ಅಸೆಟ್ ಜೊತೆಗೆ ನ್ಯಾಷನಲ್ ಅಸೆಟ್, ಅದು ಯಾವುದೇ ಒಂದು ರಾಜ್ಯಕ್ಕೆ ಸೀಮಿತ ಆಗೋದಿಲ್ಲ. ಮತ್ತು ಕೃಷ್ಣಗೆ ಅತಿ ಹೆಚ್ಚು ನೀರು, ಕೃಷ್ಣಾ ಮೇನ್ ಸ್ಟೆಮ್ ರಿವರ್ಗೆ ಅತಿ ಹೆಚ್ಚು ನೀರು ಶೇಖರಣೆ ಆಗೋದು ಕರ್ನಾಟಕದಲ್ಲಿ, ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಲೆಂಗ್ತಲ್ಲಿ ಹರಿಯೋದು, ಮಹಾರಾಷ್ಟ್ರಕ್ಕಿಂತ ಅತಿ ಹೆಚ್ಚು ಲೆಂಗ್ತ್ ಹರಿಯುವಂಥದ್ದು ಕರ್ನಾಟಕದಲ್ಲಿ, ಅತಿ ಹೆಚ್ಚು ಶೇಖರಣೆ ಆಗುವಂಥದ್ದು ಕರ್ನಾಟಕದಲ್ಲಿ. ಹೀಗಾಗಿ ಅವ್ರೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಕೊಯ್ನಾ ಡ್ಯಾಮ್ ಬಗ್ಗೆ ಮಾತನಾಡಿದ್ದಾರೆ, ಕೊಯ್ನಾ ಡ್ಯಾಮ್ ಇನ್ನೂ ಪೂರ್ಣ ತುಂಬಿರೋದಿಲ್ಲ, ಆಗ್ಲೇ ನೀರು ಬಿಡೋದಕ್ಕೆ ಅವ್ರು ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದರೆ ಕೊಯ್ನಾ ಡ್ಯಾಮು ಪೂರ್ತಿ ತುಂಬಿದ್ರಲ್ಲಿ ಟರ್ಮರ್ಸ್ ಬಂದಿರುವಂಥದ್ದು ಹಿಂದೆಲ್ಲ ಬೇಕಾದಷ್ಟು ಉದಾಹರಣೆಗಳಿದ್ದಾರೆ. ಆದ್ದರಿಂದ ಈ ಥರ ಒಂದು ಮಾತುಗಳನ್ನು ಆಡೋದ್ರಿಂದ ಯಾವ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಏನು ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ಇನ್ನೊಬ್ಬರು ಸಂಜಯ್ ರಾವತ್ ಅನ್ನೋರು, ಅವರು ಮಾತಾಡಿದ್ದಾರೆ. ಅವರು ಹೇಳ್ತಾರೆ, ಚೈನಾ ದೇಶ ಹೆಂಗೆ ನುಗ್ಗಿ ಬಂತು ಹಾಗೆ ನಾವು ನುಗ್ತೀವಿ ಅಂತ. ಇವರು ಚೈನಾದ ಪರವಾಗಿರುವಂಥ ವ್ಯಕ್ತಿಗಳ ಅಂತ ನನಗೆ ಸಂಶಯ ಬರ್ತಾರೆ. ಐ ವಿಲ್ ಕಾಲ್ ಹಿಮ್ ಚೈನಾ ಏಜೆಂಟ್. ಸಂಜಯ್ ರಾವತ್ ಈಸ್ ದ ಏಜೆಂಟ್ ಆಫ್ ಚೈನಾ, ದೇಶದ್ರೋಹಿ. ಸಂಜಯ್ ರಾವತ್ ಇಸ್ ಅ ದೇಶದ್ರೋಹಿ. ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಇನ್ನೊಂದು ರಾಜ್ಯಕ್ಕೆ ಆಕ್ರಮಣವಾಗಿ ಹೋಗ್ತೇವೆ ಅಂತಂದರೆ ಈ ದೇಶದ ಒಕ್ಕೂಟವನ್ನು ಹಾಳು ಮಾಡುವಂಥ, ಈ ದೇಶದ ಏಕತೆ ಅಖಂಡತೆ ಹಾಳು ಮಾಡುವಂಥ ವ್ಯಕ್ತಿಗೆ ದೇಶದ್ರೋಹಿ ಅಂತ ಕರೀದಿ, ಇನ್ನೇನು ಕರಿಬೇಕು ಸರ್? ಈ ಥರ ಹಗುರವಾಗಿ ಮಾತನಾಡುವಂಥದ್ದು ಅವ್ರು ರೂಢಿ ಇರ್ಬೋದು, ಆದರೆ ಇವು ಯಾವುದಕ್ಕೂ ಕೂಡ ನಾವು ಸೊಪ್ಪು ಹಾಕೋದಿಲ್ಲ. ಅವ್ರ ಕವಡೆ ಕಾಸಿನ ಕೆಮ್ಮತ್ತಿಲ್ಲ ಅವನಿಗೆ. ನಾನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛಪಡ್ತೇನೆ, ಇದೇ ಥರ ಮಾತಾಡಿದರೆ ಕಾನೂನಾತ್ಮಕ ಕ್ರಮವನ್ನು ಅವ್ರ ಮೇಲೆ ನಾವು ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ. ನಾನು ಹೇಳಿದ್ದೀನಿ ಅವ್ರಿಗೆ, ಚೈನಾ ಥರ ನೀವು ಬಂದರೆ ಭಾರತ ದೇಶ ಸೈನಿಕರ ಥರ ನಿಮ್ಮನ್ನು ಹಿಮ್ಮೆಡ್ತೇವೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದೆ. ನಮಗೆ ಅದೇ ಭಾಷೆಯಲ್ಲಿ ಉತ್ತರ ಕೊಡೋಕ್ಕೆ ಬರ್ತಿದೆ ನಮ್ಮ ವಿರೋಧ ಪಕ್ಷ ನಾಯಕರು ಹೇಳ್ದಂಗೆ, ಆದರೆ ನಮ್ಮ ಸಂಸ್ಕೃತಿ ಅದಲ್ಲ. ಹಂಗಂತ ನಾವು ಸುಮ್ಮನೆ ಇರ್ತೀವಿ ಅಂತ ಅನ್ನೋ ಪ್ರಶ್ನೆ ಇಲ್ಲ. ನಮ್ಮ ಗಟ್ಟಿತನವನ್ನು ಮೊನ್ನೆ ತೋರಿಸಿದೆ. ಕೆಲವರೆಲ್ಲ ಗಡಿಯಲ್ಲಿ ಬಂದು, ಗಡಿ ಯಾರಿಗೆ ಬೇಕಾದರೂ ಬರ್ಬೋದು, ನಾವು ಅಲ್ಲಿ ಹೋಗ್ಬೋದು, ಅವ್ರು ಇಲ್ಲಿ ಬರ್ಬೋದು, ಆದರೆ ಅದನ್ನೇ ಒಂದು ಇಶ್ಯೂ ಮಾಡಿ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಕ್ಕೆ ಇಲ್ಲಿ ಮಹಾಮೇಳಕ್ಕೆ ಬಂದು ಬಂದಾಗ ನಾವು ಹೆಂಗೆ ಹಿಮ್ಮೆಟ್ಟಿದ್ದೀವಿ ಅನ್ನೋದು ತೋರಿಸಿದೆ. ಮಹಾಮೇಳನೂ ಕೂಡ ನಡೆಯಕ್ಕೆ ಬಿಟ್ಟಿಲ್ಲ. ನಮ್ಗೆ ಗೊತ್ತಿದೆ ಹೆಂಗೆ ಮಾಡ್ಬೇಕಂತ, ಕಾನೂನಾತ್ಮಕ ಹೋರಾಟ ಮಾಡೋದು ಗೊತ್ತಿದೆ, ರಾಜ್ಯ
ದ್ರೋಹದ ಕೆಲಸ ಮಾಡೋರಿಗೆ ಯಾವ ರೀತಿ ಹಿಮ್ಮೆಟ್ಟಬೇಕು ಅದು ಕೂಡ